प्रीतिय प्रेक्षकरिगे शंकरानंद टिविगे स्वागत सुस्वागत। इवत्तिन वीडियोनल्ली रोहिणी नक्षत्रक्के श्री शुभकृत नाम संवत्सर यावा रीतिय फलगळन्नु सूचिसुत्ता इदे अंत तिळ्कोळ्ळोण। ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ನ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ. ಸುಖವಿದ್ರೆ ಸಂತೋಷ, ದುಃಖವಿದ್ರೆ ಪರಿಹಾರದ ದಾರಿಯನ್ನು ಹಿಡಿಯೋದಕ್ಕೆ ಅನುಕೂಲವಾಗುತ್ತೆ ಅಂತ ಹೇಳ್ತಾ, ರೋಹಿಣಿ ನಕ್ಷತ್ರಕ್ಕೆ ಯಾವ ರೀತಿಯ ಫಲವಿದೆಯಪ್ಪ ಅಂತ ನೋಡೋದಾಯಿತು ಅಂದರೆ, ಮೊದಲನೇದಾಗಿ ರೋಹಿಣಿ ನಕ್ಷತ್ರ ಚಂದ್ರನ ಅಧಿಪತ್ಯಕ್ಕೆ ಬರತಕ್ಕಂಥವದು. ನಕ್ಷತ್ರಾಧಿಪತಿ ಚಂದ್ರ, ಅದು ಅಲ್ಲದೆ ವೃಷಭ ರಾಶಿ ಚಂದ್ರನಿಗೆ ಉಚ್ಚ ಸ್ಥಾನ, ರೋಹಿಣಿ ನಕ್ಷತ್ರ ಪರಮೋಚ್ಚ ಸ್ಥಾನ. ಕೃತಿಕಾ, ರೋಹಿಣಿ, ಮೃಗಶಿರ ಮೂರೂ ನಕ್ಷತ್ರಗಳು ಸಹ ವೃಷಭ ರಾಶಿಗೆ ಸೇರತಕ್ಕಂಥದ್ದು, ಆದರೂ ರೋಹಿಣಿ ಅಂತಂದರೆ ಅದು ಪರಮೋಚ್ಚ ಸ್ಥಾನವಾಗುತ್ತೆ. ಅದರಲ್ಲೂ ಸಹ ಪುರಾಣದ ಕಥೆಯ ಆಧಾರವನ್ನು ನೋಡಿದ್ರೆ 27 ನಕ್ಷತ್ರಗಳು ದಕ್ಷ ಪ್ರಜಾಪತಿಯ ಮಕ್ಕಳಾಗಿರ್ತಾರೆ, ಚಂದ್ರನಿಗೆ ಕೊಟ್ಟು ಮದುವೆ ಮಾಡಿರ್ತಾನೆ. ರೇವತಿ ಅತ್ಯಂತ ಸೂಕ್ಷ್ಮವಾಗಿರ್ತಾಳೆ, ರೋಹಿಣಿ ಬಹಳ ಸುಂದರವಾಗಿರ್ತಾಳೆ, ಚಂದ್ರ ಯಾವಾಗಲೂ ರೋಹಿಣಿಯ ಸಾಂಗತ್ಯದಲ್ಲೇ ಕಾಲ ಕಳೀತಿರ್ತಾನೆ, ಮಿಕ್ಕೆಲ್ಲ ಮಕ್ಕಳು ಬಂದು ಅಪ್ಪನಿಗೆ ದೂರನ್ನು ಕೊಡ್ತಾರೆ. ಆಗೇನೋ ಒಂದು ಘಟನೆ ನಡೆಯುತ್ತೆ, ಕ್ಷಯಿಸ್ತಾನೆ, ಮತ್ತೆ ಪರಮೇಶ್ವರ ಬಂದು ಆ ಕ್ಷಯರೋಗವನ್ನು ಕಳೀತಾನೆ. ಹಾಗಾಗಿ ಶುಕ್ಲ ಮತ್ತು ಕೃಷ್ಣ ಪಕ್ಷ, ಹೀಗೆ ಹಲವು ನಮ್ಮ ಪುರಾಣದ ಕಥೆಗಳು ಕೆಲವೊಂದನ್ನು ಸಾಧಿಸುತ್ತವೆ, ಕೆಲವೊಂದನ್ನು ಹೇಳಿಕೊಡುತ್ತವೆ, ಅದರ ಹಿಂದೆ ಏನೋ ಒಂದು ಸೈನ್ಸ್ ಇರುತ್ತೆ, ಅದನ್ನು ಅರ್ಥ ಮಾಡ್ಕೊಳ್ಳೋದು ಭಾರಿ ಕಷ್ಟ. ಅದನ್ನು ಮುಂದೆ ಇನ್ಯಾವಾಗಲಾದರೂ ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋಣ. ಯಾಕೆ ಅಂತಂದರೆ ಈ ರೋಹಿಣಿ ನಕ್ಷತ್ರ ಚಂದ್ರನಿಗೆ ಬಹಳ ಪ್ರಿಯವಾದಂತಹದ್ದು ಮತ್ತು ಚಂದ್ರನಿಗೆ ಬಹಳ ಬಲವನ್ನು ತಂದುಕೊಡ್ತಕ್ಕಂತಹದ್ದು, ಪರಮೋಚ್ಚವಾಗಿ ನಿಂತುಕೊಳ್ತಕ್ಕಂತಹ ಸ್ಥಾನವಾಗಿರುತ್ತೆ. ಇದು ಸಂಪೂರ್ಣ ನಕ್ಷತ್ರ, ಪರಿಪೂರ್ಣ ನಕ್ಷತ್ರ. ಸೊ ಹಾಗಾಗಿ ಒಂದು ವೃಷಭ ರಾಶಿಯಲ್ಲಿಯೇ ಸ್ಥಿತವಾಗುತ್ತೆ. ಈ ಒಂದು ರೋಹಿಣಿ ನಕ್ಷತ್ರದವರಿಗೆ ಈ ಒಂದು ವರ್ಷದಲ್ಲಿ ಬಹಳ ಚೆನ್ನಾಗಿದೆ. ಉದ್ಯೋಗದಲ್ಲಿ ಆಗಿರಬಹುದು, ವ್ಯಾಪಾರದಲ್ಲಾಗಿರಬಹುದು, ಪ್ರೇಮ ವಿಚಾರದಲ್ಲಾಗಿರಬಹುದು, ವಿದ್ಯಾಭ್ಯಾಸದಲ್ಲಾಗಿರಬಹುದು, ತುಂಬ ಅನುಕೂಲಗಳ ಸರಮಾಲೆಗಳೇ ನಿಮಗೆ ನಿಂತಿರ್ತಕ್ಕಂತಹದ್ದು. ಎಸ್ಪೆಷಲಿ ಆಗಸ್ಟ್ ಟು ಅಕ್ಟೋಬರ್ ಈ ಒಂದು ಸಮಯಗಳೇನಿದೆ ನಿಮಗೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಕ್ಕಂಥದ್ದು, ತುಂಬ ಅನುಕೂಲವನ್ನು ಮಾಡಿಕೊಡ್ತಕ್ಕಂತಹ ಸಮಯ ಇರುತ್ತೆ. ಗಣ್ಯ ವ್ಯಕ್ತಿಗಳು ನಿಮ್ಮನ್ನು ಮೀಟ್ ಮಾಡ್ತಕ್ಕಂಥದ್ದು, ನಿಮಗೆ ಪರಿಚಯ ಆಗ್ತಕ್ಕಂಥದ್ದು ಎಲ್ಲ ಆಗುತ್ತೆ. ಮೇಲಧಿಕಾರಿಗಳಿಂದ ಪ್ರಶಂಸೆಗಳು, ಪ್ರಮೋಷನ್ನು, ಟ್ರಾನ್ಸ್ಫರು ಅಂದರೆ ಏನು, ಯಾರು ಎಲ್ಲೋ ಎತ್ತಂಗಡಿ ಮಾಡೋದಲ್ಲ, ನಿಮ್ಮ ಇಷ್ಟದ ಪ್ರಕಾರ ಟ್ರಾನ್ಸ್ಫರ್ಗಳಾಗ್ತಕ್ಕಂತಹದ್ದು, ನೀವು ಮಾಡುವಂಥ ಕಾರ್ಯಕ್ಷೇತ್ರದ ಅನುಸಾರವಾಗಿ ನಿಮಗೆ ಸಕ್ಸಸ್ ಬರ್ತಕ್ಕಂಥದ್ದು, ಒಟ್ಟಿನಲ್ಲಿ ತುಂಬ ಚೆನ್ನಾಗಿರ್ತಕ್ಕಂತಹ ಒಂದು ವರ್ಷ ಅಂತ ಹೇಳಬಹುದು ಒಂದು ರೋಹಿಣಿ ನಕ್ಷತ್ರದವರಿಗೆ. ಹಾಗಂತ ಹೇಳಿ ನಕ್ಷತ್ರ ಫಲಗಳೇ ಮಾತ್ರವಲ್ಲದೆ ನಿಮ್ಮ ಜಾತಕದಲ್ಲಿ ದಶಾಭುಕ್ತಿಗಳನ್ನು ಸಹ ನಾವು ಗಮನಿಸಬೇಕಾಗ್ತದೆ. ಜಾತಕದ ದಶಾಭುಕ್ತಿಗಳನ್ನು ಗಮನಿಸಿ ರೋಹಿಣಿ ನಕ್ಷತ್ರದವರಿಗೆ ಏನು ದಶಾ ನಡೀತಿದೆ, ಏನು ಭುಕ್ತಿ ನಡೀತಿದೆ, ಅಶುಭ ಗ್ರಹದ ದಶವೋ, ಅಶುಭ ಗ್ರಹದ ಭುಕ್ತಿಯೋ, ಅಂತರ್ಭುಕ್ತಿಯೋ, ಎಲ್ಲವನ್ನು ಗಮನಿಸಿ ಒಂದು ಪರಿಪೂರ್ಣವಾದಂತಹ ಒಂದು ಫಲಗಳನ್ನು ನಿರ್ಧಾರ ಮಾಡಬೇಕಾಗ್ತದೆ. ಸೊ ಹಾಗಾಗಿ ಗೋಚರ ರೀತಿಯಲ್ಲಿ ರೋಹಿಣಿ ನಕ್ಷತ್ರದವರಿಗೆ ಅತ್ಯುನ್ನತವಾದಂತಹ ಫಲಗಳು ಇರತಕ್ಕಂತಹದ್ದು, ಆಲೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಆದರೆ ನಿಮ್ಮ ಜಾತಕನೂ ಸಹ ಸಪೋರ್ಟ್ ಮಾಡಿದರೆ ಇನ್ನಷ್ಟು ಲಾಭ, ಮಾಡಲಿಲ್ಲ ಅಂದರೆ ಸ್ವಲ್ಪ ಸಂಕಷ್ಟ. ಜಾತಕ ತೋರಿಸ್ಕೊಳ್ಳೋದನ್ನು ಮರಿಬೇಡಿ. ರೋಹಿಣಿ ನಕ್ಷತ್ರಕ್ಕೆ ಶುಭ ಅಧಿಕವಾಗಿದೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು.